ಎಲ್ಲಿ ಹೋದ್ರು ಇವರು ಯಡಿಯೂರಪ್ಪ ಸರ್ಕಾರ ಎದುರಾಗ ಇರ್ತಿರಲ್ಲ ಅದನ್ನ ಬಿಟ್ಬಿಟ್ರೆ ಸಾಕು ಅವನ್ನೆಲ್ಲ ಸರಿಯಾಗಿ ಹೋಗ್ತಾರೆ ಮುಂದೆ. ಈಗೆಲ್ಲ ಆಸ್ಪತ್ರೆ ಪೂಜೆ ಮಾಡಿದ್ದೇವೆ, ಜಾಗೃತಿ ಆಸ್ಪತ್ರೆ ಬಂದು ಜನಗಳಿಗೆ ಅನುಕೂಲ ಆಗಲಿ ಅಷ್ಟೇ. ಯಡಿಯೂರಪ್ಪ ಕುಮಾರಸ್ವಾಮಿ ಸಿದ್ದರಾಮಯ್ಯ ಯಾಕೆ ಅವ್ರ ಸುದ್ದಿ, ಅವರೆಲ್ಲ ಹೊಡೆದಾಡ್ಕೊಂತ ಇರ್ತಾರೆ ರೀ, ನೋಡ್ಕೊಂತಾರ ನಾವು ನೀವು. ನನಗೆ ನನಗೆ ಯಾರ್ಯಾರು ಕರೆದ್ರಲ್ಲ ನೋಡು, ಬೆಂಗಳೂರಿಗೆ ಬಾ ಅಂತಾನೆ ಕರೆದ್ರಲ್ಲ, ಏನು ಮಾಡಲಿ ಹೇಳು. ಏನಕತ್ತ ಗೊತ್ತಿಲ್ಲ ಅಂತ ಸರಿಯಾಗಂಗೆ ಕಾಣ್ತೈತಿ, ಏನು ನೋಡಂತ ನೀವೇ ಊಟ ಹಾಕ್ತೀರಪ್ಪ ಜಾಸ್ತಿ. ರಾಮಲಿಂಗ ರೆಡ್ಡಿ ಅಂತ ಸೀನಿಯರ್ ಕೂಡ, ಅವನು ನನ್ನಂಗೆ ಸೀನಿಯರ್, ಅವನು ಅವರಂದ ಅನ್ಯಾಯ ಅದು, ಅವರೆಲ್ಲ ಹೋಗ್ಬಾರ್ದು, ಬೇರೆಯವರೆಲ್ಲ ಹೋಗ್ಲಿ ಪರವಾಗಿಲ್ಲ, ಸೀನಿಯರ್ ಒಂದು ಆರು ಉಳಿದಪ್ಪ ಎಲೆಕ್ಷನ್ ಆಗಿದ್ದಾನೆ, ಮಗಳಿಗೆ ಸೀಟ್ ಕೊಟ್ಟಾರೆ, ಮಂತ್ರಿಗಿದ್ದಾರೆ, ಎಲ್ಲ ಆಗಿದ್ದಾರೆ. ಮತ್ತೊಂದು ಸರಿ ಆಸೆ ಇರ್ತದೆ ಅಲ್ಲಿ, ಏನು ಮಾಡ್ತೀವಿ, ಪಾರ್ಟಿ ಒಂಥರ ಪಿಲ್ಲರ್ ಇದ್ದಂಗೆ ಆಸೆ ಇರ್ತದೆ ಅಲ್ಲಿ ಆಸೆ. ಆಗಲಿ ತಂಗ ನೋಡೋಣ, ಯಾರು ಮಾಡ್ತಾರೆ ಸಿದ್ದರಾಮಯ್ಯನವ್ರನ್ನ ಮೆಜಾರಿಟಿ ಬಂದು ಬಾರ್ಲಿ, ಯಾರು ಬಿಡಂತಾರೆ ಯಾರು ಆಗದ ಹೊಲಸ್ ನೋಡಿ ಇರೋ ಕಂಟಿನ್ಯೂ ಆಗ್ತಾರೆ. ನಡಿಯಪ್ಪ ಹೌದಾ, ಇದು ಆಸ್ಪತ್ರೆ ಎಲ್ಲಿ ಹೋದ್ರು ಇವರು ಯಡಿಯೂರಪ್ಪ ಸರ್ಕಾರ ಬರೀ ಇದ್ರಾಗ ಇರ್ತಿರಲ್ಲ ಅದನ್ನ ಬಿಟ್ಬಿಟ್ರೆ ಸಾಕು, ಅವನ್ನೆಲ್ಲ ಸರಿಯಾಗಿ ಹೋಗ್ತಾರೆ ಮುಂದೆ. ಈಗೆಲ್ಲ ಆಸ್ಪತ್ರೆ ಪೂಜೆ ಮಾಡಿದ್ದೇವೆ, ಜಾಗೃತಿ ಆಸ್ಪತ್ರೆ ಬಂದು ಜನಗಳಿಗೆ ಅನುಕೂಲ ಆಗಲಿ ಅಷ್ಟೇ. ಯಡಿಯೂರಪ್ಪ ಕುಮಾರಸ್ವಾಮಿ ಸಿದ್ದರಾಮಯ್ಯ ಯಾಕೆ ಅವ್ರ ಸುದ್ದಿ, ಅವರೆಲ್ಲ ಹೊಡೆದಾಡ್ಕೊಂತ ಇರ್ತಾರೆ ರೀ, ನೋಡ್ಕೊಂತಾರ ನಾವು ನೀವು. ನನಗೆ ನನಗೆ ಯಾರ್ಯಾರು ಕರೆದ್ರಲ್ಲ ನೋಡು, ಬೆಂಗಳೂರಿಗೆ ಬಾ ಅಂತಾನೆ ಕರೆದ್ರಲ್ಲ, ಏನು ಮಾಡಲಿ ಹೇಳು. ಏನಕತ್ತ ಗೊತ್ತಿಲ್ಲ ಅಂತ ಸರಿಯಾಗಂಗೆ ಕಾಣ್ತೈತಿ, ಏನು ನೋಡಂತ ನೀವೇ ಊಟ ಹಾಕ್ತೀರಪ್ಪ ಜಾಸ್ತಿ. ರಾಮಲಿಂಗ ರೆಡ್ಡಿ ಅಂತ ಸೀನಿಯರ್ ಕೂಡ, ಅವನು ನನ್ನಂಗೆ ಸೀನಿಯರ್, ಅವನು ಅವರಂದ ಅನ್ಯಾಯ ಅದು, ಅವರೆಲ್ಲ ಹೋಗ್ಬಾರ್ದು, ಬೇರೆಯವರೆಲ್ಲ ಹೋಗ್ಲಿ ಪರವಾಗಿಲ್ಲ, ಸೀನಿಯರ್ ಒಂದು ಆರು ಉಳಿದಪ್ಪ ಎಲೆಕ್ಷನ್ ಆಗಿದ್ದಾನೆ, ಮಗಳಿಗೆ ಸೀಟ್ ಕೊಟ್ಟಾರೆ, ಮಂತ್ರಿಗಿದ್ದಾರೆ, ಎಲ್ಲ ಆಗಿದ್ದಾರೆ. ಮತ್ತೊಂದು ಸರಿ ಆಸೆ ಇರ್ತದೆ ಅಲ್ಲಿ, ಏನು ಮಾಡ್ತೀವಿ, ಆಸೆ ಇರ್ತದೆ ಅಲ್ಲಿ ಆಸೆ. ಆಗಲಿ ತಂಗ ನೋಡೋಣ, ಯಾರು ಮಾಡ್ತಾರೆ ಸಿದ್ದರಾಮಯ್ಯನವ್ರನ್ನ ಮೆಜಾರಿಟಿ ಬಂದು ಬಾರ್ಲಿ, ಯಾರು ಬಿಡಂತಾರೆ ಯಾರು ಆಗದ ಹೊಲಸ್ ನೋಡಿ ಇರೋ ಕಂಟಿನ್ಯೂ ಆಗ್ತಾರೆ. ನಡಿಯಪ್ಪ ಹೌದಾ.